ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ಡಾಕ್ಟರ್ ಹತ್ರ ಮಾತಾಡೋದಕ್ಕೂ ನಿನ್ನ ಶ್ಯಾಮ್ ಸಂಬಂಧ ಹಾಳಾಗೋದಕ್ಕೂ ಏನ್ ಕನೆಕ್ಷನ್? ಯಾಕಂದ್ರೆ ಹೇಳು. ಹೈಯರ್ ಸ್ಟಡೀಸ್ಗೆ ಅಂತ ಶ್ಯಾಮ್ 2 ಇಯರ್ಸ್ ಲಂಡನ್ಗೆ ಹೋಗಿದ್ದ. ಅವನು ಇಲ್ಲಿಲ್ದೇ ಇರೋವಾಗ ಮಗುನ ಒಬ್ಳೆ ಹೇಗೆ ಮ್ಯಾನೇಜ್ ಮಾಡೋದು ಅಂತ ಗೊತ್ತಾಗದೆ ಆ ಮಗು ಇನ್ನೂ ಹುಟ್ಟಿದ್ರು ಸತ್ತ ಹೋಗಿದೆ ಅಂತ ಶ್ಯಾಮ್ ಹತ್ರ. ನನಗದಿಷ್ಟ ಇಲ್ಲ. ಓ ಹಾಗೆ. ಆ್ಯಂಡ್ ಆ ಡಾಕ್ಟರ್ ನಮಗೆ ಮಗು ಅಡ್ರೆಸ್ ಕೊಟ್ಟು ಹೆಲ್ಪ್ ಮಾಡೋದು ಇಲ್ಲ. ಐ ನೋ ದಿಸ್, ಬಟ್ ನಥಿಂಗ್ ಇಸ್ ಇಂಪಾಸಿಬಲ್ ರೈಟ್? ಮನಿ ಕ್ಯಾನ್ ಬೈ ಎನಿಥಿಂಗ್. ದುಡ್ಡಿದ್ರೆ ದುನಿಯಾ ಅಲ್ವಾ? ಆದರೆ ಲಕ್ಷ್ಮಿ ಹಾಗಲ್ವಲ್ಲ. ಲಕ್ಷ್ಮಿನ? ಹಾಂ, ಡಾಕ್ಟರ್ ಅನಂತ್ ಲಕ್ಷ್ಮಿ. ಸೀತಾ ಲಿಸನ್, ಒಂದು ಮಗು ನಾನು ನೋಡ್ಕೊಳ್ಳೋದಂದ್ರೆ ಎಷ್ಟೆಲ್ಲ ಎಫರ್ಟ್ಸ್ ಹಾಕಿದ್ದೀರಾ ಅಂತ ನಾನು ನೋಡಿಲ್ಲ, ಬಟ್ ನಂಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನೀವು ತುಂಬ ಕಷ್ಟಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು. ಐ ಆಮ್ ಸೋ ಪ್ರೌಡ್ ಅಬೌಟ್ ಯು ಇನ್ ದ್ಯಾಟ್. ಸಿಹಿ ಎಷ್ಟು ಒಳ್ಳೆ ಹುಡುಗಿ, ಅವಳೆಷ್ಟು ಬುದ್ಧಿವಂತೆ, ಅವನ ಬೆಳೆಸಿದ ರೀತಿಯಲ್ಲೇ ನಂಗೆ ಅರ್ಥ ಆಗುತ್ತೆ. ಅದಕ್ಕೆ ಯಾವತ್ತೂ ನಾವು ಬೆಲೆ ಕಟ್ಟೋದಕ್ಕೆ ಆಗಲ್ಲ ಸೀತಾ. ರಾಮ್, ನನಗೆ ಬೆಲೆ ಬೇಡ. ಸಿಹಿ ನನ್ನಿಂದ ಯಾವತ್ತೂ ದೂರ ಆಗಬಾರ್ದು, ಅದನ್ನ ನಾನ್ ಸಹಿಸ್ಕೊಳಕ್ ಆಗಲ್ಲ. ಸಿಹಿ ನಿಮ್ಮಿಂದ ಯಾಕೆ ದೂರ ಆಗ್ತಾಳೆ? ನಿಮ್ಗೆ ಯಾಕೆ ಈ ಭಯ? ಆ ಮಗು ಮೇಲೆ ಯಾವುದೇ ರೀತಿ ಹಾಕಿರೋದಿಲ್ಲ. ಎಮೋಷನಲ್ ಅಟ್ಯಾಚ್ಮೆಂಟ್ಗಳು ಕೂಡ ಬೆಳೆಸ್ಕೊಳ್ಳೋ ಹಾಗಿಲ್ಲ. ನೀನೇನು ಯೋಚನೆ ಮಾಡ, ಯಾವ್ದಾದ್ರು ಒಂದು ಅನಾಥಾಶ್ರಮಕ್ಕೆ ನನ್ನ ಮಗುನ ಸೇರಿಸಿದ್ದೆ. ನಾನಿರೋವರೆಗೂ ಈ ಮಗು ಅನಾಥ ಅಂತ ಅದಕ್ಕೆ ಅನ್ನಿಸ್ಬಾರ್ದು. ಇವಳು ನನ್ನ ಮಗಳು ಡಾಕ್ಟರ್. ನೋ ಸೀತಾ, ನೆವರ್. ಸಿಹಿ ಯಾವಾಗ್ಲೂ ನಮ್ ಜೊತೆನೆ ಇರ್ತಾಳೆ. ಈ ಬೇಡದೇ ಇರೋ ಯೋಚನೆ ನಿಮ್ ತಲೆಯಿಂದ ತೆಗೆದಾಕ್ಬಿಡಿ. ತುಂಬಾ ಭಯ ಆಗ್ತಾ ಇದೆ. ವೈ ಆರ್ ಯು ಸೋ ಇನ್ಸೆಕ್ಯೂರ್ ಅಬೌಟ್ ಸಿಹಿ? ಸಿಹಿ ನಮ್ ಮಗಳೇ, ನಮ್ ಜೊತೆನೆ ಇರ್ತಾಳೆ. ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಜನಿಸಿ ತಾಯಾಗಿ ಹರಸಿ ಪ್ರೀತಿಗೆ ಗುರುವಾದಳು, ಜೀವವನ್ನು ಸುರಿಸಿ ಜೀವನವ ಕಲಿಸಿ ಗುರುವಿಗೆ ಗುರುವಾದಳು. ನೂರೆಂಟು ದೇವರನ್ನು ಪೂಜಿಸುವುದೇ ಕೈಯ ಕಲ್ಲಲ್ಲಿ ಹುಡುಕುವುದು ವ್ಯರ್ಥನಯ್ಯ. ಹೆತ್ತೋಳ ಪಾದದಲ್ಲಿ ಪ್ರತಿ ದೇವನಿಯನಯ್ಯ, ಕೈ ಮುಗಿದು ತಲೆ ಬಾಗು ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.